ಹಲೋ ಫ್ರೆಂಡ್ಸ್, ಕನ್ನಡ ನಾಡಿನಲ್ಲಿ ಡಿ ಬಾಸ್ ಅವರನ್ನು ಕಂಡ್ರೆ ತುಂಬ ಜನ ಇಷ್ಟಪಡ್ತಾರೆ. ಇವರು ಯಾವುದೇ ಒಂದು ಮೂವಿ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ, ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಕೂಡ ಮಾಡಿಬಿಡುತ್ತೆ. ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಅಭಿಮಾನಿಗಳು ಕರೆಯುತ್ತಾರೆ. ಡಿ ಬಾಸ್ ಅವರು ಥಿಯೇಟರ್ನಲ್ಲಿ ಎಂಟ್ರಿ ಕೊಡ್ತಾ ಇದ್ರೆ ಒಂದು ಕ್ರೇಜ್ ಇರುತ್ತೆ, ಹಾಗೂ ಕತ್ತು ಇರುತ್ತೆ. ದಿನದಿಂದ ದಿನಕ್ಕೆ ಡಿ ಬಾಸ್ ಅವರ ಕ್ರೇಜ್ ತುಂಬಾ ಹೆಚ್ಚಾಗ್ತಿದೆ, ಹಾಗೂ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ನೀವು ಡಿ ಬಾಸ್ ಅಭಿಮಾನಿಗಳನ್ನು ಕಾಣಬಹುದು. ಇವರ ಸಿನಿಮಾಗಳನ್ನು ಅಭಿಮಾನಿಗಳೇ ಪ್ರಮೋಟ್ ಮಾಡಿಕೊಡ್ತಾರೆ, ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವಂತೆ ಕೂಡ ಹೆಲ್ಪ್ ಮಾಡ್ತಾರೆ. ಡಿ ಬಾಸ್ ಅವರನ್ನು ಅವರ ಅಭಿಮಾನಿಗಳು ಎಂದಿಗೂ ಕೂಡ ಬಿಟ್ಟು ಕೊಡುವ ಮಾತೇ ಇಲ್ಲ. ಈ ಬಾರಿ ಬಾಸ್ ಪಟ್ಟವನ್ನು ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಆಗಿದ್ದಿಲ್ಲ, ಆದರೆ ಈಗ ಮತ್ತೆ ದರ್ಶನ್ ಅವರಿಗೆ ಬಾಸ್ ಪಟ್ಟವನ್ನು ಕೊಡಬೇಕು ಅಂತ ಸ್ಯಾಂಡಲ್ವುಡ್ನ ಇಂಡಸ್ಟ್ರಿಯವರು ನಿರ್ಧರಿಸಿದ್ದಾರೆ. ಹೌದು, ಡಿ ಬಾಸ್ ಅವರ ಎಲ್ಲ ಮೂವಿಗಳು ಸೂಪರ್ ಹಿಟ್ ಆಗುತ್ತಿವೆ, ಹಾಗೂ ಅವರ ಕ್ರೇಜ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದೇ ಕಾರಣಕ್ಕೆ ಇವರಿಗೆ ಈ ಬಾರಿ ಕೂಡ ಬಾಸ್ ಪಟ್ಟವನ್ನು ಕೊಡಬೇಕು ಅಂತ ಎಷ್ಟು ಅಭಿಮಾನಿಗಳು ಕೇಳಿಕೊಂಡಿದ್ರು, ಈಗ ಅದು ನಿಜ ಆಗಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.